ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡೋಕೆ ಬ್ಯಾಂಕ್ ಖಾತೆಗಳನ್ನ ಸೃಷ್ಟಿ ಮಾಡಲಾಗಿತ್ತು. ಕಂಪನಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಖಾತೆಗಳನ್ನ ಓಪನ್ ಮಾಡಲಾಗಿತ್ತು. ಪ್ರಮುಖ ಕಂಪನಿಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನ ತೆರೆಯಲಾಗಿತ್ತು. ಈ ಹಗರಣವನ್ನ ನಡೆಸುವುದಕ್ಕೆ ಈ ಬಗ್ಗೆ ಖುದ್ದು ಸ್ಪಷ್ಟನೆಯನ್ನ ನೀಡಿದೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ. ಕಂಪನಿಗೂ ಬ್ಯಾಂಕ್ ಖಾತೆಗೂ ಸಂಬಂಧವಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದೆ. ಕೆಲವೊಂದಿಷ್ಟು ಕಂಪನಿಗಳಿಗೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಲಭ್ಯ ಆಗಿತ್ತು, ಈಗ ಅದರಲ್ಲಿ ಒಂದು ಕಂಪನಿ, ಪ್ರಮುಖವಾದಂತಹ ಕಂಪನಿ ಹ್ಯಾಪಿಯೆಸ್ಟ್ ಮೈಂಡ್ಸ್, ತನ್ನ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಈಗೇನು ಖಾತೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕಂಪನಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಆ ಖಾತೆಗೂ ಕಂಪನಿಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಕಂಪನಿ ಮಾಡಿದೆ. ಪ್ರಮುಖ ಕಂಪನಿಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನ ಈ ಹಗರಣವನ್ನ ನಡೆಸುವುದಕ್ಕೆ, ಹಣವನ್ನ ಲೂಟಿ ಮಾಡುವುದಕ್ಕೆ ತೆರೆಯಲಾಗಿತ್ತು ಅನ್ನುವಂತಹ ವಿಚಾರ ಹಗರಣ ಬೆಳಕಿಗೆ ಬಂದಂತಹ ನಂತರದಲ್ಲಿ ರಿವೀಲ್ ಆಗಿತ್ತು. ಈಗ ಅದರಲ್ಲಿ ಒಂದು ಕಂಪನಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ತನ್ನ ಸ್ಪಷ್ಟನೆಯನ್ನ ನೀಡಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ದು. ಹರೀಶ್, ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯ ಹೆಸರು ಕೂಡ ಉಲ್ಲೇಖ ಆಗಿತ್ತು ಹಗರಣದಲ್ಲಿ. ಈಗ ಕಂಪನಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಏನ್ ಹೇಳಿದ್ದಾರೆ ಕಂಪನಿಯವರು? ಈ ಮೂಲಕ ಗೊತ್ತಾಗ್ತಾ ಇರುವಂತಹ ಅಥವಾ ಬಯಲಾಗ್ತಾ ಇರುವಂತಹ ಆ ಅಕ್ರಮ ಏನು, ವಿವರಿಸಬಹುದಾ ಅಂತ ಹೇಳಿ. ಬಹಳ ಮುಖ್ಯವಾಗಿರುವಂತ ಕೋಟ್ಯಾಂತರ ರೂಪಾಯಿ ಕೂಡ ನಿಗಮದಿಂದ, ಅಂದ್ರೆ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ಬಹಿರಂಗ ಆಗ್ತಿದ್ದಂತೆ ಕೂಡ ಹತ್ತು ಹಲವು ರೀತಿಯಲ್ಲಿ ಕೂಡ ಚರ್ಚೆ ವ್ಯಾಖ್ಯಾನಗಳಿಗೆ ಎಡೆಮಾಡಿ ಕೊಟ್ಟಿರುವಂತದ್ದು. ಒಂದು ಹೆಚ್ಚು ಬಹುತೇಕ ಕೂಡ ಬೋಗಸ್ ಕಂಪನಿಗಳ ಹೆಸರಿನಲ್ಲಿ ಕೂಡ ಖಾತೆಗಳನ್ನ ತೆರೆಯಲಾಗಿದೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಅದರಲ್ಲಿ ಕೂಡ ಹಲವು ಕಂಪನಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಈಗ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಕೂಡ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಪ್ರಯತ್ನ ಮಾಡಿದೆ. ಅಂದ್ರೆ ಈಗ ತೆರೆಯಲಾಗಿರುವ ತಮ್ಮ ಹೆಸರಿನಲ್ಲಿ ತೆರೆಯಲು ತಮ್ಮ ಕಂಪನಿ ಹೆಸರಿನಲ್ಲಿ ತೆರೆಯಲಾಗಿರುವಂತಹ ಖಾತೆಗೂ ತಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈಗ ಆ ಕಂಪನಿಯಿಂದ ಆಗಿರುವಂತದ್ದು. ಅಂದ್ರೆ ಇದೇ ರೀತಿ ಬೇರೆ ಬೇರೆ ಕಂಪನಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಖಾತೆಗಳನ್ನ ತೆರೆದು ಆ ಮೂಲಕ ಹಣವನ್ನ ಲಪಡಾಯಿಸುವ ಒಂದು ಷಡ್ಯಂತ್ರ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಇದು ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಈ ಕಂಪನಿಗಳ ಹೆಸರು ಹೊರಗಡೆ ಬರ್ತಿದ್ದಂತೆ ಕೂಡ ಸಂಬಂಧಪಟ್ಟ ಒಂದಷ್ಟು ಕಂಪನಿಗಳು ಇದಕ್ಕೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈಗ ಆಗ್ತಾ ಇದೆ. ಆದ್ರೆ ಈ ಎಲ್ಲದರ ನಡುವೆ ಈಗ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು, ಹಣ ವರ್ಗಾವಣೆ ಆಗಿರುವಂತಹ ವಿಚಾರವಾಗಿ ಸಾಕಷ್ಟು ಕೂಡ ಹತ್ತು ಹಲವು ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಶುರುವಾಗಿರುವಂತದ್ದು. ಆದ್ರೆ ಅಂತಿಮವಾಗಿ SIT ತನಿಖೆ ಈಗ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗಬೇಕಾಗಿರೋದು. ದಿನೇ ದಿನ ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ. ಮತ್ತಷ್ಟು ದಿನಗಳ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿಯ ಯಾರೆಲ್ಲ ಬೆಳಕಿಗೆ ಬರ್ತಾರೆ, ಯಾವ ರೀತಿ ಯಾವ ಸ್ವರೂಪದಲ್ಲಿ ಹಣ ಆಗಿದೆ, ಮತ್ತೆ ಹಣ ಏನು ವರ್ಗಾವಣೆ ಆಗಿದೆ, ಇನ್ನೂ ಒಂದಷ್ಟು ಹಣ ವಾಪಸ್ ಬಂದಿಲ್ಲ ಅನ್ನುವಂಥದ್ದು ಈಗಾಗಲೇ ಕೂಡ ಬಹಿರಂಗ ಆಗಿದೆ. ಈ ಹಿನ್ನೆಲೆಯಲ್ಲಿ ಆ ಹಣವನ್ನು ವಾಪಸ್ ತರುವಂತದ್ದು ಮತ್ತೆ ಯಾವೆಲ್ಲ ಕಂಪನಿಗಳಿಗಾಗಿದೆ, ಯಾಕೆ ಹೋಗಿದೆ, ಯಾವ ಸ್ವರೂಪದಲ್ಲಿ ಅವರಿಗೆ ಹೋಗಿದೆ, ಯಾವ ಹಿನ್ನೆಲೆಯಲ್ಲಿ ಆ ಕಂಪನಿಗಳಿಗೆ ಹಣ ರವಾನೆಯಾಗಿದೆ, ಹೀಗೆ ಹತ್ತು ಹಲವು ರೀತಿಯಲ್ಲಿ ಈಗಾಗಲೇ SIT ತನಿಖೆಯನ್ನು ಚುರುಕುಗೊಳಿಸಿದೆ. ಆದ್ರೆ ಅಂತಿಮವಾಗಿ ತನಿಖೆ ವರದಿ ಬಂದ ನಂತರ ಅವೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಿಗಮದ ಹಣಕ್ಕೆ ಕನ್ನುವನ್ನ ಹಾಕಲಾಗಿದೆ. ಕನ್ನ ಹಾಕಿದ್ ಹೇಗೆ? ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ನಕಲಿ ಖಾತೆಯನ್ನ ತೆರೆದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ತನ್ನ ಕ್ಲಾರಿಟಿಯನ್ನ ಕೊಟ್ಟಿದೆ. ನಮ್ಮ ಕಂಪನಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಖಾತೆಯನ್ನ ತೆರೆದಿದ್ದಾರೆ. ಆ ಖಾತೆಗಳಿಗೂ ನಮ್ಮ ಕಂಪನಿಗೂ ಯಾವುದೇ ಸಂಬಂಧವಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಕೊಟ್ಟಿರುವುದರಿಂದ ದೊಡ್ಡ ಮಟ್ಟದಲ್ಲಿ ಈ ಹಗರಣದ ಸಂಚನ್ನ ರೂಪಿಸಿರುವುದು ಸದ್ಯ ಬೆಳಕಿಗೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.